ನಮಸ್ತೆ ವೀಕ್ಷಕರೇ. ಐಪಿಎಲ್ ಸೀಸನ್ 15 ಮುಂಬೈ ಇಂಡಿಯನ್ಸ್ ತಂಡವು 8 ಪಂದ್ಯಗಳಲ್ಲೂ ಸೋತಿದೆ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಸೋಲಿನೊಂದಿಗೆ ಐಪಿಎಲ್ ಇತಿಹಾಸದಲ್ಲೇ ಸತತವಾಗಿ 8 ಪಂದ್ಯ ಸೋತ ಮೊದಲ ತಂಡ ಎಂಬ ಕೆಟ್ಟ ದಾಖಲೆಯೊಂದು ಮುಂಬೈ ಇಂಡಿಯನ್ಸ್ ಪಾಲಾಗಿದೆ. ಈ ಹೀನಾಯ ದಾಖಲೆಯೊಂದಿಗೆ ಈ ಬಾರಿಯ ಪ್ಲೇ ಆಫ್ ರೇಸ್ನಿಂದ ಕೂಡ ಮುಂಬೈ ತಂಡ ಹೊರಬಿದ್ದಂತಾಗಿದೆ. ಏಕೆಂದರೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಉಳಿದಿರುವುದು ಕೇವಲ 6 ಪಂದ್ಯ ಮಾತ್ರ. ಇನ್ನು ಈ 6 ಪಂದ್ಯಗಳಲ್ಲೂ ಗೆದ್ದರೂ 12 ಪಾಯಿಂಟ್ ಮಾತ್ರ ಗಳಿಸಲಿದೆ. ಈಗಾಗಲೇ ಗುಜರಾತ್ ಟೈಟನ್ಸ್ ತಂಡ 12 ಪಾಯಿಂಟ್ ಗಳಿಸಿದೆ. ಮತ್ತೊಂದೆಡೆ SRH, ಲಕ್ನೋ ಸೂಪರ್ ಜೈಂಟ್ಸ್, ರಾಜಸ್ಥಾನ್ ರಾಯಲ್ಸ್ ಹಾಗೂ RCB ತಂಡವು 10 ಪಾಯಿಂಟ್ ಪಡೆದುಕೊಂಡಿದೆ. ಅಂದರೆ ಉಳಿದ ಪಂದ್ಯಗಳಲ್ಲಿ ಈ ಎಲ್ಲಾ ತಂಡಗಳು 2 ಮ್ಯಾಚ್ ಗೆದ್ದರೆ 14 ಪಾಯಿಂಟ್ ಆಗಲಿದೆ. ಇತ್ತ ಉಳಿದ 6 ಪಂದ್ಯಗಳಲ್ಲೂ ಗೆದ್ದರೂ ಮುಂಬೈ ಇಂಡಿಯನ್ಸ್ ತಂಡದ ಪಾಯಿಂಟ್ 12 ಮಾತ್ರ ಆಗಲಿದೆ. ಹೀಗಾಗಿ ಪ್ಲೇ ಆಫ್ ಆಡುವ ಅವಕಾಶ ಮುಂಬೈಗೆ ಇರಲ್ಲ ಎಂದೇ ಹೇಳಬಹುದು. ಇದರೊಂದಿಗೆ ಈ ಬಾರಿಯ IPLನ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಂತಹ ಮೊದಲ ತಂಡವಾಗಿ ಮುಂಬೈ ಇಂಡಿಯನ್ಸ್ ಹೊರಹೊಮ್ಮಿದೆ. ಒಟ್ಟಿನಲ್ಲಿ 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಈ ಬಾರಿ ಕೂಡ ಪ್ಲೇ ಆಫ್ ಆಡಲ್ಲ. ಕಳೆದ ಸೀಸನ್ನಲ್ಲಿ ಮುಂಬೈ ತಂಡವು 5ನೇ ಸ್ಥಾನ ಪಡೆದಿತ್ತು. ಇನ್ನು ಮುಂಬೈ ಇಂಡಿಯನ್ಸ್ ತಂಡಕ್ಕೆ 6 ಪಂದ್ಯಗಳು ಉಳಿದಿದ್ದು ಈ ಬಾರಿ ಯಾವ ಸ್ಥಾನ ಪಡೆಯಲಿದೆ ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಈ ಸಲ ಫೈನಲ್ಗೆ ಇರುವ 2 ತಂಡಗಳು ಯಾವುವು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ IPL ಕುರಿತಾದ ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.